ಗುರುತಿಸಿ ಅವರಿಗೆ ಯುವಘಟಕದ ಇದರಲ್ಲಿ ಸೂಕ್ತ ಸ್ಥಾನಮಾನವನ್ನು ಕೊಟ್ಟು ಸಂಘಟನೆ ಮಾಡುವುದರ ಬಗ್ಗೆ ಹಾಗೂ ಮುಂಬರುವ 2023 ಚುನಾವಣೆಯಲ್ಲಿ ನಮ್ಮ ಜಿಲ್ಲೆಯಿಂದ 5 ಸ್ಥಾನಗಳನ್ನು ಗೆಲ್ಲಿಸಿಕೊಂಡು ಕುಮಾರಣ್ಣನವರನ್ನು ಮುಖ್ಯಮಂತ್ರಿ ಮಾಡುವುದೇ ನಮ್ಮ ಗುರಿ ಮತ್ತು ಧ್ಯೇಯಾಗಿದೆ. ಅದೇ ರೀತಿ ಜಿಲ್ಲಾದ್ಯಂತ ಪ್ರವಾಸ ಮಾಡಿ ನಮ್ಮ ದೇವೇಗೌಡರು ಅಪ್ಪಾಜಿಯವರು ಪ್ರಧಾನಮಂತ್ರಿಗಳಾದಾಗ ಮುಖ್ಯಮಂತ್ರಿಗಳಾದಾಗ ನಮ್ಮ ರಾಜ್ಯಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ, ಮತ್ತು 2 ಬಾರಿ ಮುಖ್ಯಮಂತ್ರಿಯಾಗಿ ನಮ್ಮ ಕುಮಾರಣ್ಣವರು ಏನು ಜನಪರ ಕಾರ್ಯಕ್ರಮ ಮಾಡಿದ್ದಾರೆ ಅದನ್ನೆಲ್ಲ ಜಿಲ್ಲೆಯಾದ್ಯಂತ ಯುವಕರಿಗೆ ಅರಿವು ಮೂಡಿಸಬೇಕು. ಅದೇ ರೀತಿ ಮುಂಬರುವ ದಿನಗಳಲ್ಲಿ ನಮ್ಮ ರಾಜ್ಯ ಸರ್ಕಾರ ಆಗ್ಬೋದು, ಕೇಂದ್ರ ಸರ್ಕಾರ ಆಗ್ಬೋದು, ಇವರು ಮಾಡಿರುವಂಥ ಈಗ ನಡೀತಾ ಇರುವಂಥ ಲೋಪಗಳು ಏನಿದೆ ಇದನ್ನೆಲ್ಲ ಪ್ರತಿಭಟನೆಯ ಮೂಲಕ ನಾವು ಜನರಿಗೆ ಪಕ್ಷಕ್ಕೆ ಹೆಚ್ಚಿನ ಒತ್ತು ಕೊಟ್ಟು, ನಾನು ಜಿಲ್ಲಾಧ್ಯಕ್ಷನಾಗಿ ಪಕ್ಷಕ್ಕೆ ಹೆಚ್ಚು ಒತ್ತು ಕೊಟ್ಟು ಜಿಲ್ಲೆಯಾದ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರನ್ನು ಸೆಳೆದು ಮುಂಬರುವ ದಿನಗಳಲ್ಲಿ ನಮ್ಮ ಜಿಲ್ಲೆಯಿಂದ 5 ಸ್ಥಾನಗಳನ್ನು ಗೆಲ್ಲುವ ಮೂಲಕ ನಮ್ಮ ಕುಮಾರಣ್ಣನನ್ನು ಮುಖ್ಯಮಂತ್ರಿ ಮಾಡುವುದೇ ನಮ್ಮ ಗುರಿ ಧ್ಯೇಯ ಅಂತ ನಾನು ಈ ಮೂಲಕ ಎಲ್ಲರ ಪ್ರತಿಭೆ ಕೇಳ್ಕೊಳ್ತೇನೆ.